ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ಗರಿಗರಿ ಉಬ್ಬಿದಂಥ ಪೂರಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಸೊ ಇವತ್ತಿನ ವೀಡಿಯೋದಲ್ಲಿ ಗರಿಗರಿಯಾಗಿ ಉಬ್ಬಿದಂಥ ಪೂರಿ ಎಣ್ಣೆ ಏನು ಹೀರೋದಿಲ್ಲ ಜಾಸ್ತಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಮೂರು ಅಳತೆ ಒಂದೇ ಬೌಲನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅದರಲ್ಲಿ ನಾನು ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸೇಮ್ ಬೌಲ್ ಎಲ್ಲನೂ ಸೇಮ್ ಅಳತೆ ಇದೆ ಇದು ಹಾಗೆಯೇ ಒಂದು ಬೌಲ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆಯೇ ನೆಕ್ಸ್ಟು ಒಂದು ಬೌಲ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ತೊಗೋಬೇಕು ಯಾವಾಗ್ಲೂ ಪೂರಿ ಗರಿಗರಿಯಾಗಿ ಬರುತ್ತೆ ಮೀಡಿಯಮ್ ರವೆ ಎಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು ಇವಾಗ ಒಂದು ದೊಡ್ಡ ಪರಾತ್ ಅಥವಾ ಒಂದು ದೊಡ್ಡದಾದಂಥ ಈ ರೀತಿ ಬೌಲನ್ನು ತೊಗೊಂಡು ಅದಕ್ಕೆ ಈ ಮೂರು ಹಿಟ್ಟುಗಳನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸೌಟ್ ಆಗೋಷ್ಟು ಬಿಸಿ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕೋದ್ರಿಂದ ಅಷ್ಟೇ ಗರಿಗರಿಯಾಗಿ ಬರುತ್ತೆ ಕೆಲವರು ಸೋಡಾ ಹಾಕ್ತಾರೆ ಸೋಡಾ ಏನು ಹಾಕೋದು ಬೇಡ ಎಣ್ಣೆ ಹಾಕಿದ್ರೇ ಸಾಕು ಈ ಎಣ್ಣೆನ ಇದು ಮೂರು ಹಿಟ್ಟಿಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಕಲಿಸ್ತೀವಿ ನೋಡಿ ಅದೇ ರೀತಿ ಸಾಫ್ಟ್ ಸಾಫ್ಟಾಗಿಯೇ ಇರಲಿ ಇದು ನಾವು ನೆನೆಸ್ತೀವಿ ಒಂದು ಅರ್ಧ ಗಂಟೆಯಿಂದ ಒಂದು ಇಪ್ಪತ್ತು ನಿಮಿಷ ನೆನೆಸ್ಬೇಕಾಗುತ್ತೆ ನೋಡಿ ಈ ರೀತಿ ಸಾಫ್ಟ್ ಆಗೇ ಇರಬೇಕು ಸಾಫ್ಟಾಗಿ ಕಲಿಸ್ಕೊಂಡಿದ್ದಾದ ನಂತರ ಸ್ವಲ್ಪ ಮೃದು ಆಗಬೇಕು ಇನ್ನೂ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾತ್ಕೊಳ್ಳಿ ಇದನ್ನು ಮೈದಾ ಹಿಟ್ಟು ಬೇಡ ಅಂದರೆ ನೀವು ಗೋಧಿ ಹಿಟ್ಟು ಹಾಗೆ ರವೆ ಎರಡರಲ್ಲೇ ಚೆನ್ನಾಗಿನೂ ಸಹ ಮಾಡ್ಬೋದು ಇವಾಗ ಚೆನ್ನಾಗಿ ನಾದಿದಾಗಿದೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಹಾಗೇನೆ ಬಿಡ್ತೀನಿ ಪೂರಿ ಹಿಟ್ಟನ್ನು ನೋಡಿ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ಇದು ರವೆ ಹಾಕಿರೋದ್ರಿಂದ ಸ್ವಲ್ಪ ಇನ್ನೂ ಗಟ್ಟಿಯಾಗಿರುತ್ತೆ ನೋಡಿ ಅದಕ್ಕೂ ಇವಾಗಲೂ ಸ್ವಲ್ಪ ಗಟ್ಟಿಯಾಗಿದೆ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿ ನಾದಿ ಚೆನ್ನಾಗಿ ಸಾಫ್ಟ್ ಇದ್ದೀನಿ ಮತ್ತೆ ನೋಡಿ ಕೈಗೆ ಒಂದು ಸ್ವಲ್ಪ ಹಿಟ್ಟು ಅಂಟ್ತಾ ಇಲ್ಲ ಆ ರೀತಿ ಆಗಾಗಿದೆ ಅದರಲ್ಲಿ ಒಂದು ಸಣ್ಣ ಗಾತ್ರದ ಉಂಡೆಯನ್ನು ತಗೊಂಡು ಈ ರೀತಿ ನಾದಿ ರೋಲ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ನಾನು ಬಾಲ್ಸ್ ಆಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಪೂರಿ ಯಾವ ಸೈಜಿಗೆ ಬೇಕೋ ಅಷ್ಟು ಉಂಡೆನ ನಾವು ಕಟ್ ಮಾಡಿಟ್ಕೋಬೇಕು ಈ ರೀತಿ ರೋಲ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಪೂರಿ ಹತ್ಕೋತಾ ಇದ್ದೀನಿ ಅಂದರೆ ಪೂರಿ ಲಟ್ಟಿಸ್ಕೋತಾ ಇದ್ದೀನಿ ಪೂರಿ ಲಟ್ಸೋದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟಿಗೆ ಹೊರಳಿಸ್ಕೊತಾ ಇದ್ದೀನಿ ಬೇಡ ಅಂದರೆ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆಯನ್ನು ಕಲ್ಲಿಗೆ ಸವ್ರೀ ಸಹ ನಾವು ಒತ್ಕೋಬೋದು ಸ್ವಲ್ಪನೇ ಸ್ವಲ್ಪ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೋಬೇಕು ಜಾಸ್ತಿ ಹಾಕಿದಷ್ಟು ಎಣ್ಣೆ ಹಾಳಾಗ್ಬಿಡುತ್ತೆ ನೋಡಿ ಒಂದು ಸಲ ಹದ್ದಿದಷ್ಟೇ ನಾನು ಮೈದಾ ಹಿಟ್ಟಿನೊಳಗೆ ಆನಂತರ ನೀಟಾಗಿ ತೆಳುವಾಗಿ ಲಟ್ಸಿದ್ದೀನಿ ತುಂಬ ತೆಳುನೂ ಬೇಡ ಚಪಾತಿ ಹಿಟ್ಟಷ್ಟು ಸ್ವಲ್ಪ ದಪ್ಪ ಇರಲಿ ತುಂಬ ದಪ್ಪ ಇದ್ರೂ ಚೆನ್ನಾಗಿ ಬೇಕು ಗರಿ ಗರಿಯಾಗಲ್ಲ ಸಾಫ್ಟಾಗಿ ಆಗಿಬಿಡುತ್ತೆ ತುಂಬ ತೆಳ್ಳಗಿದ್ರೆ ಉಬ್ಬೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಫ್ಲಾಟ್ ಆದಂಗೆ ಇದೇ ರೀತಿ ಎಲ್ಲ ಪೂರಿಗಳನ್ನೂ ನಾನು ಒತ್ತಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಕಾದಿರೋ ಎಣ್ಣೆಗೆ ಹಾಕಿ ಸ್ವಲ್ಪ ಒಂದು ಎರಡು ಸಲ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಈ ರೀತಿ ಉಪ್ಕೊಬಿಡುತ್ತೆ ಪೂರಿ ಬಲೂನ್ ರೀತಿ ಉಬ್ಬುತ್ತೆ ಉಬ್ಬಿ ಅದೇ ಫ್ಲಿಪ್ ಆಗೋಯ್ತು ನೋಡಿ ಇದನ್ನು ನಿಮಗೆ ಎಷ್ಟು ಕ್ರಿಸ್ಪ್ ಬೇಕೋ ಅಷ್ಟು ಫ್ರೈ ಮಾಡ್ಕೋಬಹುದು ನಾನು ಸ್ವಲ್ಪ ಕಲರ್ ಬರೋ ತನಕ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಹಾಗೆ ಎಣ್ಣೆ ಎಲ್ಲೂ ಹೀರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಟಿಪ್ಪು ಗಮನದಲ್ಲಿರಲಿ ಎಣ್ಣೆ ಯಾವಾಗಲೂ ಕಾದಿರಬೇಕು ತುಂಬ ಚೆನ್ನಾಗಿ ಕಾದ ನಂತರ ನಾವು ಎಣ್ಣೆಗೆ ಹಾಕಿದ್ರೆ ಮಾತ್ರ ಪೂರಿ ಉಬ್ಬೋದು ಇಲ್ಲಾಂದರೆ ಎಣ್ಣೆ ಹೀರುತ್ತೆ ಹಾಗೆ ಫ್ಲ್ಯಾಟ್ ಆಗುತ್ತೆ ಪೂರಿ ಈ ರೀತಿ ಉಬ್ಬೋದಿಲ್ಲ ಬಲೂನ್ ರೀತಿ ನೋಡಿದ್ರಿ ಅಲ್ವಾ ಎಷ್ಟು ಸುಲಭವಾಗಿ ಬಲೂನ್ ರೀತಿ ಅಂತ ಪೂರಿನ ಮಾಡ್ಬೋದು ಅಂತ ಚಿರೋಟಿ ರವೆ ಮೈದಾ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಈ ಪೂರಿ ಜೊತೆ ನಾನು ಸರ್ವ್ ಮಾಡೋದಕ್ಕೆ ಹೆಸರುಕಾಳು ಕಾಳು ಹಾಗೆ ಪಾಲಕ್ ಸೊಪ್ಪನ್ನ ಹಾಕಿ ರುಚಿಯಾದಂಥ ಒಂದು ಗೊಜ್ಜಿನ ಪ್ರಿಪೇರ್ ಮಾಡಿದ್ದೆ ಸೊ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಎಣ್ಣೆ ಸ್ವಲ್ಪನೂ ಹೀರಿಲ್ಲ ಪೂರಿ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಕಾಳು ಗೊಜ್ಜಿಗಂತೂ ಪೂರಿ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಸಲ ಟ್ರೈ ಮಾಡಿ ನೋಡಿ ಕಾಳು ಗೊಜ್ಜು ಹೇಗೆ ಬೇಕು ಅಂತ ಮಾಡೋದು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಪೂರಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ ಥ್ಯಾಂಕ್ ಯು